ಯಾಕೆಂದ್ರೆ ಇವತ್ತು ರೋಡಲ್ಲಿ ಸರ್ ಎಲ್ಲದಕ್ಕೂ ಪ್ರಾಬ್ಲಮ್ ಇದೆ, ಪ್ರತಿಯೊಂದಕ್ಕೂ ಟ್ರಾಫಿಕ್ ಅಲ್ಲಿ ಏನೇ ಆಗಲಿ ಜನಕ್ಕೆ ಎಷ್ಟು ತೊಂದರೆ ಆಗ್ತಿದೆ ಅಂತ ಅವ್ರು ಕಣ್ಣಲ್ಲಿ ನೋಡ್ತಾರೆ ಅವರು. ಅದು ಬಿಟ್ಬಿಟ್ಟು ನಾವು ಬಂದರನ್ನೇ ವೋಟ್ ಹಾಕಿ ಗೆಲ್ಸಿನ ಬರ್ತಾ ಅದೇನು ಮಾಡೋಕೆ ಹೋಗಲ್ಲ. ಇವಾಗ ನಾವು ಬುದ್ಧಿವಂತರಾಗಬೇಕು, ನಾವು ನೋಡಬೇಕು, ಒಳ್ಳೆ ವ್ಯಕ್ತಿನ ಆರಿಸ್ಕೋಬೇಕು. ನೋಡಪ್ಪ ಕೆಲಸ ಮಾಡ್ತೀಯ ಇರೋ 5 ವರ್ಷ ನೀನು, ಇಲ್ಲೋ ಮಾಡಲ್ಲ ಬೇಡ ನೀನು ಬರಬೇಡ ನಮ್ಮ ಮನೆ ಬಾಗಿಲಿಗೆ ಅಷ್ಟೇ. ಸುಮ್ಮನೆ ದುಡ್ಡು ಇಸ್ಕೊಂಡು ನಮ್ಮ ವೋಟ್ ಮಾರ್ಕೊಂಬಿಟ್ಟು ನಾವು 520,000 ಇಸ್ಕೊಂಬಿಟ್ಟು 5 ವರ್ಷ ಗಂಟ ಯಾಕೆ ಸಾಯ್ಬೇಕು ಸರ್? ಅವ್ರು ಕೋಟೆಗಟ್ಟಲೆ ಮಾಡ್ಕೊಂತಾರೆ, ಆರಾಮಾಗಿರ್ತಾರೆ ಅವರು. ಅವ್ರು ಚೆನ್ನಾಗಿರಲಿ ಪರವಾಗಿಲ್ಲ, ಯಾಕೆಂದ್ರೆ ಮಾಡೋ ವ್ಯಕ್ತಿ ಅವ್ರಲ್ಲಿ ಬರಬೇಕು, ನಾವು ಜನಕ್ಕೆ ಮಾಡಬೇಕು. ನೋಡಿ ಪ್ರಜಾಕೇತಗಳು ಇವತ್ತು ಉಪೇಂದ್ರ ನೀವತ್ತ ಹೆಂಗೆ ನಡೀತಾ ಇದ್ದಾವೆ. ನಾವು ಇದನ್ನೇ ಹೇಳೋದು, ಜನರು ಒಗ್ಗಟ್ಟಾಗಿ ರಾಜಕೀಯವಾಗಿ ಹೋಗ್ಬೇಡಿ. ನಾವು ಇವತ್ತು ಅವತ್ತಿಂದಲೂ ಹಿಂಗೆ ಬಂದಿದ್ದೀವಿ. ಬರೀ ಬಡವರು ಬೆಂಗಳೂರಲ್ಲಿ ಇವತ್ತು ಎಷ್ಟೋ ಜನ ಸ್ಕೂಲ್ ಮಕ್ಕಳ ಫೀಸ್ ಕಟ್ಟದಲ್ಲಿ ಎಷ್ಟೋ ಜನ ಇದ್ದಾರೆ. ಮಕ್ಕಳನ್ನ ಓದಿಸ್ತಾ ಇಲ್ಲ, ಏಕೆಂದರೆ SSC ಆಗ್ತಿದ್ದಂಗೆ ಎಲ್ಲ ಕೆಲಸ ಕಳಿಸ್ತಾರೆ ಸರ್. ಇವತ್ತು ಹುಡುಗರನ್ನೇ ತಗೊಳ್ಳಿ, ಹುಡುಗಿಯನ್ನೇ ತಗೊಳ್ಳಿ, ಇವತ್ತು ಏನೋ ಫುಡ್ ಡಿಲಿವರಿಗೆ ಹೋಗ್ತಾವ್ರೆ, ಅವ್ರನ್ನ ಜೀವನ ಅವ್ರು ಹಾಳು ಮಾಡ್ಕೊಂತವ್ರೆ. ಮೇನ್ ಇರೋದು ಎಜುಕೇಷನ್. ಇವತ್ತು ಆ ಎಜುಕೇಷನ್ ಬಿಟ್ಬಿಟ್ಟು ಫುಡ್ ಡಿಲಿವರಿ ಆಗಲಿ, ಆ ಬೆಂಗಳೂರಿಗೆ ಬಂದಾಗ ಯಾವುದೋ ಒಂದು ಚಟಕ್ಕೆ ಬಿದ್ದು ಆ ಟೂ ವೀಲರ್ ತಗೊಂಡೋಗಿ ಅವನ ಜೊತೆ ತಿರುಗಾಡ್ಕೊಂಡು ನಾವು ಬಂದ್ಬಿಟ್ಟು ಜೀವನ ಮಾಡೋಕ್ಕಾಗತ್ತೆ ಸರ್ ಬೆಂಗಳೂರಲ್ಲಿ? ಸ್ಕೂಲ್ ಫೀಸ್ ತಗೊಳ್ಳಿ ನೀವು, ಎಲ್ಲಿ ಕಮ್ಮಿಲ್ಲ, 1 ಲಕ್ಷ ರೂಪಾಯಿ ಕಮ್ಮಿ, ಎಲ್ಲಿ ಸಹ ಸೇರಿಸ್ತೀರಿ ನೀವು? ಗೌರ್ಮೆಂಟ್ ಸ್ಕೂಲ್ಗೆ ಹೋದರೆ ಅಲ್ಲಿ ಸೇರ್ಸೋಕೆ ಹೋದರೆ ಅಲ್ಲಿ ಎಜುಕೇಷನ್ ಇಲ್ಲ. ಪ್ರೈವೇಟ್ಗೆ ಹೋದರೆ 1 ಲಕ್ಷ ತಂದರೆ ಮಕ್ಕಳನ್ನ ಸೇರಿಸ್ಕೊಂತಾರೆ. ಅದು ಏನು ಎಕ್ಸಾಮ್ ಗಟ್ಟ ಸುಮ್ಮನೆ ಇರ್ತಾರೆ, ಎಕ್ಸಾಮ್ ಬರ್ತದೆ ಕ್ಲೀನಾಗಿ ಲಾಕ್ ಮಾಡ್ಕೊಂತಾರೆ. ಅವರ ಎಲ್ಲ ಸ್ಕೂಲ್ ಅದೇ ನಡೀತಾರೆ. ಅದು ಈಗ ನೋಡಿ ಮೈಸೂರಲ್ಲೇ ಮೊನ್ನೆ ನಂಗೆ ಆಗೋಯ್ತು, ಪಾಪ ಅವ್ರ ಮಕ್ಕಳಿಗತಿ ಏನಾಗಬೇಕು? ಆಧಾರ್ ಕಾರ್ಡ್ ನಾನು ನೀವು ಅಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗಿ ಸರ್, 100 ರೂಪಾಯಿದೆಲ್ಲ ಕೊಡಲ್ಲ ಸರ್. 100 ರೂಪಾಯಿ ಕೊಟ್ಟರೆ ಆಧಾರ್ ಕಾರ್ಡ್ ಚೇಂಜ್, ಅದು 1 ವಾರ ಬೇಕಾದ್ ಮಾಡೋಕ್ಕೆ ಸರ್. ಎಲ್ಲ ಕಡೆನೂ ಲಂಚ್ ಅಲ್ಲದಲ್ಲ ಎಲ್ಲೂ ಆಗ್ತಿಲ್ಲ ಸರ್, ದುಡ್ಡು ಮೇಯ್ನ್. ಇವತ್ತು ನೋಡಿ ಸರ್, ಆಧಾರ್ ಕಾರ್ಡ್ ನೀವು ಚೇಂಜ್ ಮಾಡೋಕ್ಕೆ ಹೋಗಿ, ರೇಷನ್ ಕಾರ್ಡ್ ಚೇಂಜ್ ಮಾಡ್ಸೋಕೆ ಹೋಗಿ, ಇವತ್ತೇನಿದ್ರೆ ಅದು ಮಾಡ್ಕೊಂಡಿರೋನೇ ಮಾಡ್ಕೊಂಡಂಗೆ ಬಡವ ಬಡವ ಇದ್ದಂಗೆ ಸರ್. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್, ಇನ್ನೂ ಬಸವನಗುಡಿ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದೀವಿ. ಬನ್ನಿ, ಇಲ್ಲಿ ಆಟೋ ಚಾಲಕರು ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ರಮೇಶ್ ಅಂತ ನನ್ನ ಹೆಸರು. ಯಾಕೆಂದ್ರೆ ಇವತ್ತು ರೋಡಲ್ಲಿ ಸರ್ ಎಲ್ಲದಕ್ಕೂ ಪ್ರಾಬ್ಲಮ್ ಇದೆ, ಪ್ರತಿಯೊಂದಕ್ಕೂ ಟ್ರಾಫಿಕ್ ಅಲ್ಲಿ ಏನೇ ಆಗಲಿ ಜನಕ್ಕೆ ಎಷ್ಟು ತೊಂದರೆ ಆಗ್ತಿದೆ ಅಂತ ಅವ್ರು ಕಣ್ಣಲ್ಲಿ ನೋಡ್ತಾರೆ ಅವರು. ಯಾಕೆಂದ್ರೆ ದಿನ ಬೆಳಗಾದರೂ ನೋಡ್ತಾವ್ರೆ. ಅದು ಬಿಟ್ಬಿಟ್ಟು ನಾವು ಬಂದರನ್ನೇ ವೋಟ್ ಹಾಕಿ ಗೆಲ್ಸಿನ ಬರ್ತಾ ಅವ್ರು ಏನು ಮಾಡೋಕೆ ಹೋಗಲ್ಲ. ಇವಾಗ ನಾವು ಬುದ್ಧಿವಂತರಾಗಬೇಕು, ನಾವು ನೋಡಬೇಕು, ಒಳ್ಳೆ ವ್ಯಕ್ತಿನ ಆರಿಸ್ಕೋಬೇಕು. ನೋಡಪ್ಪ ಕೆಲಸ ಮಾಡ್ತೀಯ ಇರೋ 5 ವರ್ಷ ನೀನು, ಇಲ್ಲೋ ಮಾಡಲ್ಲ ಬೇಡ ನೀನು ಬರಬೇಡ ನಮ್ಮ ಮನೆ ಬಾಗಿಲಿಗೆ ಅಷ್ಟೇ. ಸುಮ್ಮನೆ ದುಡ್ಡು ಇಸ್ಕೊಂಡು ನಮ್ಮ ವೋಟ್ ಮಾರ್ಕೊಂಬಿಟ್ಟು ನಾವು 520,000 ಇಸ್ಕೊಂಬಿಟ್ಟು 5 ವರ್ಷ ಗಂಟ ಯಾಕೆ ಸಾಯ್ಬೇಕು ಸರ್? ಅವ್ರು ಕೋಟೆಗಟ್ಟಲೆ ಮಾಡ್ಕೊಂತಾರೆ, ಆರಾಮಾಗಿರ್ತಾರೆ ಅವರು. ಅವ್ರು ಚೆನ್ನಾಗಿರಲಿ ಪರವಾಗಿಲ್ಲ, ಯಾಕೆಂದರೆ ಮಾಡೋ ವ್ಯಕ್ತಿ ಅವ್ರಲ್ಲಿ ಬರಬೇಕು, ನಾವು ಜನಕ್ಕೆ ಮಾಡಬೇಕು ಅಂತ ಬಂದಾಗಲೇ ಇವತ್ತು ನಮ್ಮ ಪ್ರಜಾಕ್ಕೆ ನೋಡಿ ಪ್ರಜಾಕ್ಕೆ ತಗೊಳ್ಳಿ. ಇವತ್ತು ಉಪೇಂದ್ರ ನೀವತ್ತ ಹೆಂಗೆ ನಡೀತಾ ಇದ್ದಾವೆ. ನಾವು ಇದನ್ನೇ ಹೇಳೋದು, ಜನರು ಒಗ್ಗಟ್ಟಾಗಿ ರಾಜಕೀಯವಾಗಿ ಹೋಗ್ಬೇಡಿ. ನಾವು ಇವತ್ತು ಅವತ್ತಿಂದಲೂ ಹಿಂಗೆ ಬಂದಿದ್ದೀವಿ, ಮಾಡಿ ಒಳ್ಳೆತನದಲ್ಲಿ ಬನ್ನಿ. ಈಗ ಜನಕ್ಕೆ ಇವತ್ತು ಒಳ್ಳೆತನ ಬಯಸ್ತಾರೆ ಸರ್, ಏನಾದರೂ ಅಷ್ಟೇ, ಕೆಟ್ಟದ್ದು ಬೇಡ ಇವತ್ತು. ಅದು ಮೇನ್, ಯಾಕೆಂದರೆ ಇವತ್ತು ಬರೀ ಬಡವರು ಬೆಂಗಳೂರಲ್ಲಿ ಇವತ್ತು ಎಷ್ಟೋ ಜನ ಸ್ಕೂಲ್ ಮಕ್ಕಳಿಗೆ ಫೀಸ್ ಕಟ್ಟದಲ್ಲಿ ಎಷ್ಟೋ ಜನ ಇದ್ದಾರೆ. ಮಕ್ಕಳನ್ನ ಓದಿಸ್ತಾ ಇಲ್ಲ, ಏಕೆಂದರೆ SSC ಆಗ್ತಿದ್ದಂಗೆ ಎಲ್ಲ ಕೆಲಸ ಕಳಿಸ್ತಾರೆ ಸರ್. ಇವತ್ತು ನಮ್ಮ ಹುಡುಗರನ್ನೇ ತಗೊಳ್ಳಿ, ಹುಡುಗಿಯನ್ನೇ ತಗೊಳ್ಳಿ, ಇವತ್ತು ಏನೋ ಫುಡ್ ಡಿಲಿವರಿಗೆ ಹೋಗ್ತಾವ್ರೆ, ಅವ್ರನ್ನ ಜೀವನ ಅವ್ರು ಹಾಳು ಮಾಡ್ಕೊಂತವ್ರೆ ಸರ್. ಅವತ್ತು ಓದಿದ್ರೆ ಇವತ್ತು ಅವರು ಏನೋ ಒಂದು, ಇವತ್ತು ಮೇನ್ ಇರೋದು ಎಜುಕೇಷನ್. ಇವತ್ತು ಆ ಎಜುಕೇಷನ್ ಬಿಟ್ಬಿಟ್ಟು ಫುಡ್ ಡಿಲಿವರಿ ಆಗಲಿ, ಇನ್ನೊಂದು ರ್ಯಾಪಿಡ್ ಆಗಲಿ, ಅದಕ್ಕೆ ಬಂದಿರೋ 2 ವೀಲರ್ ತಗೊಂಡು ಎಲ್ಲಿ ನೋಡೋ ಆಕ್ಸಿಡೆಂಟ್ಗಳು, ಆ ಜೀವನ ಏನಕ್ಕೆ ಬಾಕ್ ಸರ್? ಬೆಂಗಳೂರಿಗೆ ಬಂದು ನಾವು ಎಲ್ಲ, ಯಾಕೆಂದರೆ ಇಲ್ಲಿ ಬಂದಿರೋರಲ್ಲಿ ಆಲ್ಮೋಸ್ಟ್ ಎಲ್ಲ ಹಳ್ಳಿಯರು, ಹಳ್ಳಿಯರಲ್ಲಿ ಬೆಂಗಳೂರಲ್ಲಿ ಏನೋ ಜೀವನ ಕಟ್ಟಣ, ನಮ್ಮ ತಂದೆ ತಾಯಿನ ಸಾಕಣ ಅಂತ ಬೆಂಗಳೂರಿಗೆ ಬಂದಿರ್ತೀವಿ. ಆ ಬೆಂಗಳೂರಿಗೆ ಬಂದಾಗ ಯಾವುದೋ ಒಂದು ಚಟಕ್ಕೆ ಬಿದ್ದು ಆ 2 ವೀಲರ್ ತಗೊಂಡೋಗಿ ಅವನ ಜೊತೆ ತಿರುಗಾಡ್ಕೊಂಡು ನಾವು ಬಂದ್ಬಿಟ್ಟು ಇಲ್ಲಿ ಜೀವನ ಮಾಡೋಕ್ಕಾಗತ್ತೆ ಸರ್ ಬೆಂಗಳೂರಲ್ಲಿ? ಈ ಮನೆ ಬಾಡಿಗೆ ನೋಡಿದ್ರೆ 10-12,000 ರೂಪಾಯಿ ಮನೆ ಬಾಡಿಗೆ, ಒಂದು ಸಿಂಗಲ್ ಬೆಡ್ರೂಮ್ ತಗೊಳ್ಳಿ 12,000 ರೂಪಾಯಿ ಮನೆ ಬಾಡಿಗೆ, ಹೆಂಗೆ ಕಟ್ತಾನೆ ಅವನು? ಇವಾಗ ಸ್ಕೂಲ್ ಫೀಸ್ ತಗೊಳ್ಳಿ ನೀವು, ಎಲ್ಲಿ ಕಮ್ಮಿಲ್ಲ, 1 ಲಕ್ಷ ರೂಪಾಯಿ ಕಮ್ಮಿ, ಎಲ್ಲಿ ಸಹ ಸೇರಿಸ್ತೀರಿ ನೀವು? ಗೌರ್ಮೆಂಟ್ ಸ್ಕೂಲ್ಗೆ ಹೋದರೆ ಅಲ್ಲಿ ಸೇರ್ಸೋಕೆ ಹೋದರೆ ಅಲ್ಲಿ ಎಜುಕೇಷನ್ ಇಲ್ಲ. ಪ್ರೈವೇಟ್ಗೆ ಹೋದರೆ 1 ಲಕ್ಷ ತಂದರೆ ಮಕ್ಕಳನ್ನ ಸೇರಿಸ್ಕೊಂತಾರೆ. ಅದು ಏನು ಎಕ್ಸಾಮ್ ಗಂಟ ಸುಮ್ಮನೆ ಇರ್ತಾರೆ, ಎಕ್ಸಾಮ್ ಬರ್ತದೆ ಕ್ಲೀನಾಗಿ ಲಾಕ್ ಮಾಡ್ಕೊಂತಾರೆ. ಅಲ್ಲವರ ಎಲ್ಲ ಸ್ಕೂಲ್ ಅದೇ ನಡೀತಾರೆ. ಅದು ಈಗ ನೋಡಿ ಮೈಸೂರಲ್ಲೇ ಮೊನ್ನೆ ನಂಗೆ ಆಗೋಯ್ತು, ಪಾಪ ಅವ್ರ ಮಕ್ಕಳಗತಿ ಏನಾಗಬೇಕು? ಅದು ನೋಡ್ಬೇಕು ಸರ್, ಜನಗಳು ನೋಡಿ ಅರ್ತ್ಕೊಂಡು ಒಳ್ಳೆ ವ್ಯಕ್ತಿನ ಆರಿಸಿ ಓಟ್ ಹಾಕ್ಬೇಕು. ಅಲ್ಲ, ಈಗ ಒಳ್ಳೆ ವ್ಯಕ್ತಿ ಅಂತ ಹೇಳಿದ್ರೆ, ಈಗ ಇಲ್ಲಿ ಪ್ರಬಲವಾದ ಪಕ್ಷಗಳನ್ನು ನೋಡಿದ್ರೆ ಕಾಂಗ್ರೆಸ್, BJP, JDS, ಇವರಲ್ಲಿ ಯಾರಾದರೂ ಒಬ್ಬರನ್ನ ಆರಿಸ್ಬೇಕಲ್ವಾ? ಯಾರನ್ನ ಆರಿಸಿ ಬಂದಾಗ ಕೇಳಬೇಕು ಸರ್, ಸರ್ ಬಂದಾಗ ಕೇಳಬೇಕು, ನೀನು ಕೆಲಸ ಮಾಡ್ತೀಯನಪ್ಪ ಮಾಡು, ಸಂತೋಷ, ನಿಮ್ಗೆ ಓಟ್ ಹಾಕ್ತೀವಿ. ಅದು ಬಿಟ್ಬಿಟ್ಟು JDS ದಳ ಅವರಲ್ಲ ಸರ್ ಇರೋದು, ನಮಗೆ ಜನ ಕೆಲಸ ಮಾಡೋದು ಮೇನ್ ಬೇಕು ನಮಗೆ ಅಷ್ಟೇ. ಈ ಪ್ರೌಢ ಹೋದಾಗ ಅವ್ನು ಪಂದಿಸ್ತಾನಲ್ಲ, ಅದು ಮುಖ್ಯ ನಮಗೆ. ಯಾರು ಪಂದಿಸಿಲ್ಲ ಸುಮ್ಮನೆ ನೀವು ಓಟ್ ಹಾಕಿ 1,000 ಇಸ್ಕೊಂಬಿಟ್ಟು 5 ವರ್ಷ ಕಂಡು 1,000 ಸಾಕ ಸರ್? ಇವತ್ತು ಬಂದು ಎಲೆಕ್ಷನ್ ಬಂದಾಗ ಹುಕ್ಕುವ ಇಟ್ಕೊಂಡು ಬಂದಾಗ 1,000 ರೂಪಾಯಿ ಕೊಟ್ಬಿಡ್ತಾನೆ, ಬಂದ್ಬಿಟ್ಟು ಹೋಗ್ಬಿಟ್ಟು ಓಟ್ ಹಾಕ್ಬಿಡ್ತಾರೆ ಅಷ್ಟೇ. ಇನ್ನು ಮಾಮೂಲಿ ನೀವು ಕಷ್ಟ ಪಡೋದು ಪಡಲೇಬೇಕು 5 ವರ್ಷ ಗಂಟಲ್ಲ ನೀವು. ಹ್ಞೂ, ಅಲ್ಲ ಇವಾಗ ಹಾಗಾದ್ರೆ ಯಾರು ಬಂದರೆ ಈಗ ಈ ಥರ ಸಮಸ್ಯೆ, ಯಾಕಂದ್ರೆ ಹೇಳಿದ್ರೆ ಈಗ 3 ಪಕ್ಷ ನೋಡೋದು ಬೇಡ, ವ್ಯಕ್ತಿ ನೋಡೋಣ ಅಂತ ಬಂದವರೆಲ್ಲ ಭರವಸೆ ಕೊಡ್ತಾರಲ್ಲ, ನಾವು ಅಭಿವೃದ್ಧಿ ಮಾಡ್ತೀವಿ.
ಅವರೇನಾರ ನೀವು ಮಾಡೋಣ ಅಂತ ಅನ್ಸುತ್ತೆ ಸರ್, ಹೋಗಲಿ ಬೇಡ, ಅವರೇ ಇಲ್ಲಿರೋ ಓಡ್ತಾವ್ರಲ್ವಾ, ಏನಾರ ಮಾಡಿದ್ರೆ ಅವ್ರು ಓಟ್ ಹಾಕ್ಲಿ ಸರ್, ಏನು ಮಾಡಿಲ್ಲ ಏನಕ್ಕೆ ಸರ್ ಓಟ್ ಹಾಕ್ಬೇಕು, ಬೇಡ ಬೇರೆ ಹಾಕೊಂಬಿಡಿ, ವಸುಮತರ ಅನ್ಬಿಡಿ, ಆ ಥರ ಮಾಡ್ಬೇಕು. ಜನ ನೋಡ್ಬೇಕು ಸರ್, 5 ವರ್ಷ ಮಾಡಲಿಲ್ವಾ ಬೇಡ ಬೇರೆ ಹಾಕೋಣ. ಈಗ ಅವ್ರೇನು ಮಾಡ್ತಾರೆ, 5 ವರ್ಷ ಎಲ್ಲ ತಗೊಬಿಟ್ಟು ಮಾಡ್ಕೊಂಬಿಟ್ಟು 5 ವರ್ಷ ಒಂದ್ಸರಿ ಖರ್ಚು ಮಾಡಿಬಿಟ್ಟು ಓಟ್ ಹಾಕ್ಯಂತಾರೆ, ಮತ್ತೆ ಹತ್ರಕ್ಕೆ ಯಾರು ಬರಲ್ಲ. ನೀವು ಮನೆ ಹತ್ರಕ್ಕೆ ಹೋದ್ರು ನೀ ಯಾರು ಅಂತಲೇ ಕೇಳಕ್ ಹೋಗಲ್ಲ, ಓಟ್ ಬಂದಾಗ ಬರ್ತಾರೆ ಆಯ್ ಬಾಯ್ ಅಂತಾರೆ, ಓಟ್ ಹಾಕ್ಸಿ ಅಂತಾರೆ ಹೋಗ್ತಾರೆ ಅಷ್ಟೇ. ಇನ್ನು ಈಗ ಸ್ಥಳೀಯವಾಗಿರುವಂಥದ್ದು BJP ಸರ್ಕಾರ ನಮ್ಮ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಅವರು, ಸೊ ಎಲ್ಲ ಬಡವ್ರ ಸರ್ಕಾರ ಅಂತ ಹೇಳ್ತಾರೆ BJP ಸರ್ಕಾರ, ನೀವೇನು ನೋಡ್ತಿರಲ್ಲ ಸರ್ ದಿನ ಬೆಳಗಾದ್ರೆ ನೀವು ನೋಡ್ತೀರಿ ಸರ್, ಈಗ ಅವ್ರನ್ನ ಪಾಪ ಯಾರನ್ನೂ ಆಳಕ್ಕೆ ಬೀಳ್ತಾರಲ್ವಾ ಸರ್. ಈಗ ನೋಡಿ ಯಡಿಯೂರಪ್ಪನವ್ರು ಬಂದರು, ಅವನೇನೋ ಬಿಟ್ರ, ಈಗ ಅವ್ರು ಬಂದರು, ಅವರು ಪಾಪ ಏನೋ ಕಷ್ಟಪಟ್ಟು ಮಾಡ್ಕೊಂಡು ಹೋಗ್ತಾರೆ 5 ವರ್ಷ ತುಂಬಾನ ಅಂತ, ಹೆಂಗ ತುಂಬಿಸಿರು ಪಾಪ ಹೋಗಲಿ ಚೆನ್ನಾಗಿರಲಿ ಅವರು. ಇವಾಗ ಅವ್ರವ್ರಲ್ಲೇ ಈಗ ನೋಡಿ, ಮೊನ್ನೆ ಯಾವುದೋ ಒಂದು ಸುಧಾಕರ್ ಹೇಳಿರಪ್ಪ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಮತ್ತೆ ನಮ್ಮ ಸರ ಬರ್ಕಾರಲ್ಲ ಅಂತ, ಈಗ ಅವನೇ ತಗೊಳ್ಳಿ ಲೆಕ್ಕ ಹಾಕಿ, ಸುಧಾಕರ್ ಹೇಳಿದೆ ಯಾರಿಗೊಬ್ಬರಿಗೆ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರ ಬರ್ತೀನಿ ನಮ್ಮ ಸರ್ಕಾರ ಬರಲ್ಲ ಅಂತ. ಅದನ್ನೇ ಅವ್ರವ್ರಲ್ಲಿ ತಗೊಳ್ಳಿ, ಹೋಗಲಿ ಇನ್ನೇನು ಬೇಡ ನಮಗೆ, ಅದೇನಕ್ಕೆ ಸರ್ ಸರ್ ಜನಕ್ಕೆ ಒಳ್ಳೇದು ಮಾಡಿದ್ರೆ ಯಾವತ್ತೂ ಯಾರನ್ನೂ ಕೈ ಬಿಡಲ್ಲ ಸರ್. ಒಂದು ಮಾತು ಕೇಳಬೇಕು ಅಂದರೆ, ಈಗ ರಾಜ್ಯದ ಮುಖ್ಯಮಂತ್ರಿ ಅಂತ ಬಂದಾಗ ಕಾಂಗ್ರೆಸ್ನಲ್ಲಿ ರೇಸ್ನಲ್ಲಿರೋದು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ, JDSನಿಂದ ಕುಮಾರಸ್ವಾಮಿ, ಬಸವರಾಜಬೊಮ್ಮಾಯಿ BJPಯಿಂದ, ಈಗ ಮುಂದೆ ಯಾರೋ ಗೊತ್ತಿಲ್ಲ, ಇಷ್ಟು ಜನದಲ್ಲಿ ಯಾರು ಮುಖ್ಯಮಂತ್ರಿ ಆದರೆ ಜನಕ್ಕೆ ಒಳ್ಳೇದು, ರೈತರಿಗೆ ಒಳ್ಳೇದು, ಬಡವ್ರಿಗೆ ಒಳ್ಳೇದು, ನಿಮಗೇನು ಸರ್? ಎಲ್ಲ ಬಡವ್ರಿಗೆ ಅದು ಹೇಳ್ತಿಲ್ವ ಸರ್, ಯಾರು ಮಾಡ್ತಾ ಅವ್ರ ಬರ್ಸಿ ಎಲ್ಲರೂ ಅವರಲ್ವ ಸರ್. ಈಗ ಎಲ್ಲ ಅಳುಬ್ರೆ ಇರೋದು ಹೊಸಬೇರೆ ಇದಾರೆ ಸರ್ ಅಲ್ಲಿ. ಇವಾಗ ಈಗ ನೋಡಿ, ಡಿ ಕೆ ಶಿವಕುಮಾರ್ ತಗೊಳ್ಳಿ ಅವರು ಅಳುಬ್ರೆ, ಸಿದ್ದರಾಮಯ್ಯ ತಗೊಳ್ಳಿ ಅವರು ಅಳುಬ್ರೆನೇ, ಕುಮಾರಸ್ವಾಮಿ ತಗೊಳ್ಳಿ ಅವರು ಅಳುಬ್ರೆನೇ. ಏನಾರ ಅವ್ರು ಬಂದಾಗ ಒಂಚೂರು ಆಶ್ವಾಸನೆ ಕೊಡ್ತಾರೆ ಅವ್ರು ಇರಗಟ್ಟ ಅಂದ್ರೆ, ಅಲ್ಲಿ ಮಾಡಕ್ಕೆ ಬಿಡ್ಬೇಕಲ್ಲ ಸರ್ ಅಲ್ಲಿ, ಅಲ್ಲಿ ಮಾಡಕ್ಕೆ ಬಿಟ್ಟಿರ್ತಾನೆ ಇವ್ರು ಮಾಡೋದು. ಈಗ ನೋಡಿ, ಕುಮಾರಸ್ವಾಮಿ ಇದ್ರು ಬಂದರು, ಅವ್ರೇನೋ ಮಾಡ್ತೀನಿ ಅಂತ ಹೊಂಟ್ರು, ಕಿತ್ತಾಕಿದ್ರು, ಜನಗಳಿಗೆ ಒಂಥರ ಬೇಜಾರಾಗೋಯ್ತು. ಇವಾಗೆಲ್ಲ ಮೂರು ಮಿಕ್ಸೇ ಸರ್ ಬರೋದು, ಯಾವುದು ಕರೆಕ್ಟಾಗಿ ಬರಲ್ಲ. ಈಗ ಅವ್ರಿಗಿರೋ ಅಂಥದ್ದು ಅವ್ರಿಗಿದ್ದಾರೆ, ಇವ್ರಿಗಿರೋ ಅಂತ ಇವ್ರಿಗವ್ರೆ, ಅವ್ರಿಗೆ ಅವ್ರಿಗೆ ಇದೇ ಇದೆ. ಮೂರು ಪಕ್ಷರು ಕಿತ್ತಾಡ್ತಿದ್ರೆ ಜನ ಯಾರು ಕೊಟ್ಟಾಗ್ತಾರೆ ಹೇಳಿ, ಯಾರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳ್ತಾರೆ ಹೇಳಿ, ಯಾರು ಹೇಳಕ್ಕಲ್ಲ. ಯಾರು ಹೊಸಬರು ಬರಬೇಕು, ನಾನೇನೋ ಮಾಡ್ತೀನಿ ಹಂಗಿದ್ದು ಬರಬೇಕು ಸರ್, ಅವಾಗಲೇ ಇದು ಸರಿಯಾಗೋದು, ಇಲ್ಲಾಂದ್ರೆ ಆಗಲ್ಲ ಸರ್, ಕಷ್ಟ ಇದೆ. ಯಾಕೆಂದ್ರೆ ಅವ್ರು ಖರ್ಚು ಮಾಡಿದ ಅವ್ರು ಎತ್ಕೊಳ್ಳೇಬೇಕು, ನಾವು ಕಷ್ಟ ಬೀಳಲೇಬೇಕು ಬಡವ್ರುಗಳು. ಯಾರಿಗ್ಯಾರಿಗೂ ಯಾರು ಮಾಡೋಕೆ ಹೋಗಲ್ಲ ಸರ್ ಇವಾಗ, ಯಾಕೆಂದರೆ ಆ ಥರ ಇದೆ. ಏಕೆಂದ್ರೆ ಹಳ್ಳಿ ಲೆವೆಲ್ ಹೋಗಿ ಇವತ್ತು ಕರೆಕ್ಟಾಗಿ ಒಂದೊಂದು ಕಡೆ ಬಸ್ ಇಲ್ಲ ಸರ್, ನಂಬ್ತಿರ ಬಿಡ್ತಾರೆ, ಒಂದು ನಡ್ಕೊಂಡು ಹೋಗ್ಬೇಕು ಒಂದೊಂದು ಕಡೆ, ಆ ಥರ ಇದೆ. ಇಲ್ಲೇ ಮೆಟ್ರೋದಲ್ಲಿ ತಗೊಳ್ಳಿ, ಮೆಟ್ರೋ ಹತ್ರ ಜನಗಳು ಬಂದರೆ ಹೆಂಗೆ ಬೇಕಂಗೆ ಕೇಳ್ತಾರೆ ಯಾರೇ ಆಗಲಿ. ಇವತ್ತು ಏನೇ ಒಂದು ತಗೊಳ್ಳಿ, ಒಂದು ಫೈನ್ ತಗೊಳ್ಳಿ, ಈಗ 500 ರೂಪಾಯಿ 1000 ರೂಪಾಯಿ ಸರ್, ಈ ಒಂದೊಂದು ಸಿಗ್ನಲ್ ಚಂಪಾದ್ರೆ 1000 ರೂಪಾಯಿ ಇಲ್ಲಿಂದ ಕಟ್ತಾರೆ ಸರ್ ಜನ. ಇವತ್ತು ಈ ಸಿಗ್ನಲ್ ಹೋಗ್ತಾ ಇದ್ರು ಟಕ್ ಅಂತ ಸಿಗ್ನಲ್ ಬಿಡ್ತಾನೆ ಸರ್, ಮುಂದಕ್ಕೆ ಮೂವ್ ಆಗಲೇಬೇಕು. ಆ ಸಿಗ್ನಲ್ ಜಂಪ್ ಅಂತ ಫೋಟೋ ಹೊಡ್ಕೊಂಬಿಟ್ಟು ಫೋಟೋ ಕಳಿಸ್ಬಿಟ್ರೆ 500 ರೂಪಾಯಿ ಇಲ್ಲಿ ಯಾರು ಸರ್? 2-wheeler ಒಬ್ಬ ಹೋಗ 500 ರೂಪಾಯಿ ಸಂಪಾದನೆ ಮಾಡಿ 500 ರೂಪಾಯಿ ಫೈನ್ ಕಟ್ಟಿದರೆ ಮನೆಗೆ ಏನು ತೊಗೊಂಡೋಗ್ತಾನೆ ಅವನು? ಈ ಥರ ಇದೆ. ಈ ಥರ ಇದ್ದಾಗ ಇವೆಲ್ಲ ಒಂದು ಸ್ವಲ್ಪ ನೋಡ್ಬೇಕು ಸರ್, ಜನಗಳಿಗೆ ಒಂಚೂರು ಕಷ್ಟ ಕೊಡಬಾರ್ದು, ಆವಾಗ ಜನಗಳು ತಾನಾಗ್ತಾನೆ ಕರೆಕ್ಟಾಗಿ ಬುದ್ಧಿ ಕಲ್ತ್ಕೊಂಡು ಹೋಗ್ತಾರೆ. ಇವ್ರು 500,000 ಈಗ ನೋಡಿ, ಮೊನ್ನೆ ಏನೋ ಆಫರ್ ಬಿಟ್ಟರು ಎಲ್ಲ ಹೋಗಿ ಕಟ್ಟರು, ಇನ್ನೂ ಎಷ್ಟೋ ಜನ ಕಟ್ಟೋಕ್ಕಾಗಿಲ್ಲ. ಇವಾಗ ಎಲ್ಲಿ ಸರ್ ಕೊರೋನಾ ಬಂದೆ, ಇವಾಗ ಸ್ಕೂಲ್ ಫೀಸ್ ಕಟ್ಟಾಕಿದ್ರೆ ಸ್ಕೂಲ್ ಮಕ್ಕಳನ್ನ ಕಳಿಸ್ತಾ ಇಲ್ಲ ಪಾಪ, ಅವ್ರು ದುಡಿಯೋ ಕಳಿಸವ್ರೆ ಸರ್. ಎಂತೆಂದ ಚಿಕ್ಕ ಚಿಕ್ಕ ಮಕ್ಕಳು ಸರ್ ನೋಡ್ತೀವಿ ಅಲ್ಲಿ ಜಯನಗರದಲ್ಲಿ ನೋಡಿ ಸರ್, ಎಲ್ಲ ಫುಟ್ಬಾಲ್ ಇದುವರೆಗೆ ಬಂದವ್ರು ಪಾಪ, ಎಲ್ಲ 9th SSC ಓದಿರೋ ಹುಡುಗರುಗಳು, ಅವ್ರು ನೋಡಿ ಬಂದ್ಬಿಟ್ಟು ಅಲ್ಲಿ ಅಂಗಡಿ ಮುಂದೆ ಸ್ಮೋಕ್ ಕೊಟ್ಟು ಕುಡ್ಕೊಂಡಿರ್ತಾರೆ. ಅವ್ರಿಗೊಂದು ಉದ್ಯೋಗ ಅಂದರೆ ಸರ್, ಓದಿದಾಗ ಏನೋ ಓದಿದ ತಕ್ಷಣ ಪ್ರತಿಫಲ ಇಲ್ಲ ಅಂತ ಗೊತ್ತು, ಅವ್ರಿಗೂ ಬಂದ್ಬಿಟ್ಟು ಅಲ್ಲಿ ಬಿತ್ಕೊಂಡು ಸಾಯ್ತಾರೆ ಸರ್. ಅದು ಬೇಕಾದ ಜನಗಳಿಗೆ ಅದು ಒಬ್ಬೊಬ್ಬ ಮಗ ಇರೋನು ಬಂದ್ಬಿಟ್ಟು ಅಲ್ಲಿ ಟೀ ಸಿಗರೇಟ್ ಹೊಡ್ಕೊಂತಿದ್ದೆ, ಎಂಥವ್ರಿಗೂ ಬೇಜಾರಾಗುತ್ತೆ ಅಲ್ಲಿ ಜಯನಗರದಲ್ಲಿ. ಆ ಥರ ಇದೆ. ಈಗ ಯಾರಾದರೂ ಒಳ್ಳೆ ನಾಯಕರು ಇದ್ರೆ ಒಳ್ಳೆ ಆಡಳಿತ ಬರುತ್ತೆ, ಒಳ್ಳೆ ಆಡಳಿತ ಬಂದಾಗ್ಲೇ ಇದೆಲ್ಲ ಸಾಧ್ಯ. ಈಗ ಇರೋರಲ್ಲಿ ಯಾರಾದರೂ ಒಬ್ಬರು ಆಯ್ಕೆ ಮಾಡಬೇಕು ಅಂದಾಗ ಯಾರಾದರೂ ಒಬ್ರು ಬಡಬೇಕಲ್ವಾ? ನೋಡ್ತಾರಲ್ಲ ಸರ್, ಎಲ್ಲ ನೋಡ್ತಾರೆ, ಆಶ್ವಾಸನೆ ಕೊಡ್ತಾವ್ರೆ, ನೋಡ್ತಿದ್ದೀರ ನೀವು. ಹಾಗಾದ್ರೆ ಇವಾಗವರೆಗೂ ಮುಖ್ಯಮಂತ್ರಿ ಆದವ್ರು ಯಾರು ಕೂಡ ಏನು ಇಲ್ಲ ಸರ್, ಮಾಡಿದ್ರೆ ಇಲ್ಲ ಅಂತಲ್ಲ, ಮಾಡಕ್ಕೆ ಹೋದ ಬಿಡ್ಬೇಕಲ್ಲ ಸರ್. ಈ ಕುಮಾರಸ್ವಾಮಿ 6 ತಿಂಗಳು ಮಾಡಿದ್ರು, ಏನೋ ಒಂದು ಸ್ವಲ್ಪ ಅಷ್ಟಕ್ಕೆ ಏನೋ ಒಂದು ಆಯ್ತು, ಡ್ರಾಪ್ ಆಯ್ತು. 5 ವರ್ಷ ಒಬ್ಬನ ಕ್ಲೀನಾಗಿ ಕೊಟ್ಬಿಟ್ಟು ನೋಡ್ಬೇಕು ಸರ್. ಈಗ ಸಿದ್ದರಾಮಯ್ಯ ಅವ್ರು 5 ವರ್ಷ ಮಾಡಿ, ಇವಾಗ ಬಡವ್ರಿಗೆಲ್ಲ ಅಕ್ಕಿ ಕೊಟ್ಟರು, ಈಗ ಅದೇ ಸೋಮೇರಿ ಬಂದ್ರೆ ಜನಗಳು ಇವ್ರು ಬಂದ್ರು ಕಿತ್ಕೊಂತಿದ್ರು, ಇವ್ರು ಬೈತಾರೆ ಇವಾಗ ನೋಡಿ ಅಳಕಿ ಅಕ್ಕಿ ಕೊಡ್ತಾರೆ ಅಂತ. ಹಂಗೆ ಜನ ಚಿಕ್ಕದಕ್ಕೆ ನೋಡ್ತಾ ಇರ್ತಾರೆ, ದೊಡ್ಡಕ್ಕೆ ನೋಡ್ತಾ ಇಲ್ಲ ಸರ್. ನಮಗೆ ಏನೇ ಒಂದು ಕೆಲಸಕ್ಕೆ ಹೋದ್ರೆ ಸರ್, ಯಾವುದೇ ಒಂದು ಆಫೀಸ್ಗೆ ಹೋದ್ರು ಒಂದು ರೀಜನಲ್ಲಿ ಕೆಲಸ ಇರ್ಬೇಕು ಸರ್. ಈಗ ನೋಡಿ ಎಲ್ಲೇ ಒಂದು ಹೋದ್ರೆ 500 ರೂಪಾಯಿ ಲಂಚ ಕೊಟ್ಟು ಕೆಲಸ ಮಾಡಿ, ಇಲ್ಲ ಮಾಡಕ್ಕೆ ಹೋಗಲ್ಲ ಎಲ್ಲಿ. ಆ ಥರ ಇದೆ ಪರಿಸ್ಥಿತಿ. ಅವ್ರು ಖರ್ಚು ಮಾಡಿರ್ತಾರೆ, ಅವ್ರು ತಗೊಂತಾರೆ ಇಲ್ಲ ಅಂತಲ್ಲ. ಈಗ ನಾವು ಒಂದಿನ ಹೋಗೋಕ್ಕಾಗಲ್ಲ, ನಾವೇ ಮಾಡ್ತೀವಿ ಬಿಡಲ್ಲ ಅಂತ ಹೇಳ್ಬಿಟ್ಟು ಕೊಟ್ಕೊಂಡು ಬಿಡ್ತೀವಿ. ಅದೆಲ್ಲ ನಮಗೆ ಯಾವುದು ನೋಡಿ ಸರ್, ಇವತ್ತು ನೀವು ಏನು ಬೇಡ ಸರ್, ಆಧಾರ್ ಕಾರ್ಡ್ ನಾನು ನೀವು ಅಡ್ರೆಸ್ ಚೇಂಜ್ ಮಾಡಕ್ಕೆ ಹೋಗಿ ಸರ್, 100 ರೂಪಾಯಿದೆಲ್ಲ ಕೊಡಲ್ಲ ಸರ್. 100 ರೂಪಾಯಿ ಕೊಟ್ಟರೆ ಆಧಾರ್ ಕಾರ್ಡ್ ಚೇಂಜ್, ಅದು 1 ವಾರ ಬೇಕಾದ ಮಾಡೋಕ್ಕೆ. ಅದು ಮಾಡುವಾಗ ಒಂದು ಸಿಸ್ಟಮ್ ಮಾಡ್ಬೇಕು ಸರ್, ಆಧಾರ್ ಕಾರ್ಡ್ ಇಲ್ಲಾರ ನಿಮ್ಗೆ ಅಡ್ರೆಸ್ ತಪ್ಪ ಇದೆ, ಅಲ್ಲೆಲ್ಲ ಆಫೀಸ್ ಮಾಡ್ಬೇಕು. ಒಂದೇ ಒಂದಿದೆ ಇಲ್ಲಿ ಬರಬೇಕು ಅಂದ್ರೆ ಸೌತಂಡಿ ಬರಬೇಕು, ಅಲ್ಲಿ ನೋಡಿ ಫುಲ್ ರಶ್ ಇರ್ತದೆ. ಒಂದೊಂದು ನಾ ಸರ್, ನಂದೇ ಒಂದು ಆಧಾರ್ ಕಾರ್ಡ್ ಚೇಂಜ್ ಮಾಡೋಕೆ 1 ತಿಂಗಳಾಯ್ತು ಸರ್. ಈಗ 9 ಹಳ್ಳಿಗೆ ಹೋದ್ ಅಲ್ಲಿ ಚೇಂಜ್ ಮಾಡೋಕೆ 1 ತಿಂಗಳಾಯ್ತು, ಅಲ್ಲಿ ಇಲ್ಲಿ ಒಳ್ಳೆ ನಾವು ಒಂದು ಅಲ್ಲಿ ಓಡಾಡ್ತೀನಿ, ನಾವು ಸಂಪಾದನೆ ಸರ್ ಮಾಡೋದು ಈ ಟ್ರಾಫಿಕ್ ಅಲ್ಲಿ ಈ ಬಿಸ್ನೆಸ್ ಅಲ್ಲಿ.
ಸರ್ ಎಲ್ಲ ಕಡೆನೂ ಲಂಚ್ ಅಲ್ಲದಲ್ಲ ಎಲ್ಲೂ ಆಗ್ತಿಲ್ಲ ಸರ್ ದುಡ್ಡು ಮೇನ್ ಇವತ್ತು ನೋಡಿ ಸರ್ ಆಧಾರ್ ಕಾರ್ಡ್ ಚೇಂಜ್ ಮಾಡಕ್ಕೆ ಹೋಗಿ ರೇಷನ್ ಕಾರ್ಡ್ ಚೇಂಜ್ ಮಾಡ್ಸಕ್ಕೆ ಹೋಗಿ ದುಡ್ಡು ಇದ್ದಲ್ಲಿ ಸರ್ ಇವಾಗ 6-6 ತಿಂಗಳು ಮನೆ ಚೇಂಜ್ ಮಾಡ್ತಾರೆ ಸರ್ ಈಗ ನೀರಿನ ಪ್ರಾಬ್ಲಮ್ ಏನೋ ಪ್ರಾಬ್ಲಮ್ ಇರ್ತಾರೆ ಬಾಡಿಗೆ ಮನೆಯವರು 6-6 ತಿಂಗಳು ಚೇಂಜ್ ಮಾಡಕ್ಕಾಗತ್ತಾ ಸರ್ ಆಧಾರ್ ಕಾರ್ಡ್ನ ಪ್ರತಿಯೊಂದಕ್ಕೂ ಹೋಗಿ ಆಧಾರ್ ಕಾರ್ಡ್ ಚೇಂಜ್ ಮಾಡ್ಕೊಂಬನ್ನಿ ಆಧಾರ್ ಕಾರ್ಡ್ ಚೇಂಜ್ ಮಾಡ್ಕೊಂಬನ್ನಿ ಅಂದರೆ 6-6 ತಿಂಗಳು ಮನೆ ಚೇಂಜ್ ಮಾಡ್ತಿದ್ದೆ 6-6 ತಿಂಗಳು ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಚೇಂಜ್ ಮಾಡಕ್ಕಾಗತ್ತಾ ನಾವು ಹೇಳಿ ಅಲ್ಲ ಬಸವನಗುಡಿ ಹೈಲಿ ಎಜುಕೇಟೆಡ್ ತುಂಬಾ ಇಂಟೆಲಿಜೆಂಟ್ ಬುದ್ಧಿವಂತರ ಇರುವಂತ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಇಷ್ಟೊಂದು ಸಮಸ್ಯೆ ಇದ್ದಂಗ ಅಯ್ಯೋ ಸರ್ ಎಲ್ಲಾ ಕಡೆ ಇದೆ ಸರ್ ಬಸವನಗುಡಿ ಒಂದೇ ಅಂತಲ್ಲ ಎಲ್ಲಾ ಕಡೆನೂ ಇದೆ ಎಲ್ಲಿಲ್ಲ ಹೇಳಿ ನೀವು ಯಾರು ಕೇಳಿ ಎಲ್ಲಾ ಕಡೆ ಸಮಸ್ಯೆ ಇದ್ದೇ ಸರ್ ಇವತ್ತೇನಿದ್ರೆ ಅದು ಮಾಡ್ಕೊಂಡಿದ್ರೆ ಮಾಡ್ಕೊಂಡಂಗೇವನೆ ಬಡವ ಬಡವ ಇದ್ದಂಗೇವನೆ ಸರ್ ಯಾವುದು ಚೇಂಜ್ ಆಗಿಲ್ಲ ಅಷ್ಟೇ ಅಲ್ಲ ಈಗ ಬಸವನಗುಡಿ ಆಗಿಂದ ನೋಡ್ತಿದ್ರೆ ಏನೇನು ಚೇಂಜಸ್ ಆಗಿದೆ ನಿಮ್ಮ ಕ್ಷೇತ್ರ ಏನು ಅಭಿವೃದ್ಧಿ ಆಗಿದೆಯಾ ಸರ್ ಅವತ್ತಕ್ಕೂ ಇವತ್ತಕ್ಕೂ ಆಗಿದೆ ಇಲ್ಲ ಅಂತಲ್ಲ ಯಾಕಂದ್ರೆ ಅವತ್ತಿನಕ್ಕೂ ಇವತ್ತಕ್ಕೂ ಆಗಿಲ್ಲ ಅಂತ ಹೇಳಕ್ ಬರಲ್ಲ ಯಾರುವೆ ಆಗಿದೆ ಬಟ್ ಏನು ಅಂದ್ರೆ ಜನಗಳು ಸ್ವಲ್ಪ ಅನುಕೂಲ ಆಗೋ ರೀತಿಯಲ್ಲಿ ಇನ್ನೊಂದು ಸ್ವಲ್ಪ ಮಾಡ್ಬೇಕು ಸರ್ ಇಲ್ಲ ಅಂತಲ್ಲ ಯಾಕಂದ್ರೆ ಇವತ್ತು ರೋಡ್ಸ್ ಎಲ್ಲ ಮುಂಚೆ ಎಲ್ಲ ರೋಡ್ ಇರಲಿಲ್ಲ ಎಲ್ಲ ಒಂದು ಗುಂಡಿ ಪಂಡಿದ್ದು ಈಗ ಒಂಚೂರು ಪರವಾಗಿಲ್ಲ ಒಂಚೂರು ರೈಲ್ ಲೆವೆಲ್ ಆಗಿದೆ ಬಸವನಗುಡಿ ಇಲ್ಲ ಅಂತ ಹೇಳಲ್ಲ ನಾನು ಅಂದ್ರೆ ಜನಗಳು ಎಷ್ಟೋ ಜನ ಇನ್ನೂ ಬಡವ್ರು ಅವರೇ ಸರ್ ಬಸವನಗುಡಿಲಿ ಬಡವ್ರು ಇಲ್ಲ ಅಂತ ಹೇಳಕ್ಕಾಗಲ್ಲ ಎಷ್ಟೋ ಜನ ಅವರು ಬಡವರು ಆ ಬಡವ್ರನ್ನ ಸ್ವಲ್ಪ ಸ್ಪಂದಿಸ್ಬೇಕಷ್ಟೇ ಈಗ ದೊಡ್ಡವ್ರು ಬೆಳೆದನೇ ಬೆಳಿತಾವನೆ ಬಡವ್ರು ಬೆಳೆಯೋದು ಬಡವ ಹಂಗಾದ್ರೆ